ಬೆಳಗಾವಿ ಜಿಲ್ಲೆ ಮಠ ಪರಂಪರೆಗೆ ಹೆಸರುವಾಸಿಯಾಗಿದ್ದು ಅನೇಕ ಆದರ್ಶ ಸ್ವಾಮೀಜಿಗಳನ್ನು ಕೊಡುಗೆಯಾಗಿ ನೀಡಿದೆ. ಆದರೆ ಇಲ್ಲಿನ ಶ್ರೀ ಗುರು ತೋಂಟದಾರ್ಯ ವಿರಕ್ತ ಮಠ ಶಿವಯೋಗೇಶ್ವರ ಪ್ರಭು ಸ್ವಾಮೀಜಿಯ ಮೇಲೆ ಆರೋಪವೊಂದು ಕೇಳಿಬಂದಿದೆ. ತನ್ನ ಪರಮ ಭಕ್ತನ ಮಗಳನ್ನೇ ಪ್ರೀತಿಸಿ ಅಪಹರಿಸಿದ್ದಾನೆ ಅಂತ ಇಲ್ಲಿನ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. 2 ವರ್ಷದ ಹಿಂದೆ ಬೆಳಗಾವಿಯ ಅರಳಿಕಟ್ಟಿ ಗ್ರಾಮದ ಶ್ರೀ ಗುರು ತೋಂಟದಾರ್ಯ ವಿರಕ್ತ ಮಠಕ್ಕೆ ಶಿವಯೋಗೇಶ್ವರ ಪ್ರಭು ಸ್ವಾಮೀಜಿಯನ್ನ ತಂದು ಕೂರಿಸಲಾಯಿತು. ಸ್ವಾಮೀಜಿ ಅರಳಿಕಟ್ಟಿ ಗ್ರಾಮದಲ್ಲಿದ್ದ ದಿನಗಳಲ್ಲೇ ತನ್ನ ವಿಕೃತಿಯನ್ನ ಮೆರೆದಿದ್ದಾನೆ. ಸಂತಾನವಿಲ್ಲದ ಮಹಿಳೆಯರಿಗೆ ಮಕ್ಕಳನ್ನ ಮಾಡ್ತೀನಿ ಅಂತ ಲೈಂಗಿಕ ಕಿರುಕುಳ ನೀಡಿದಾನಂತೆ. ನಂತರ ರಾತ್ರಿ ಮಠವನ್ನ ತ್ಯಜಿಸಿ ಸೋಮನಟ್ಟಿಯಲ್ಲಿ ಶ್ರೀ ಶಕ್ತಿ ಅಂಬಾದೇವಿ ಮಠವನ್ನ ಸ್ಥಾಪಿಸಿದಾನೆ. ಅರಳಿಕಟ್ಟೆ ಬಿಟ್ಟು ಸ್ವಾಮೀಜಿ ಸೋಮನಟ್ಟಿಗೆ ಬಂದ್ರು. ಅರಳಿಕಟ್ಟೆಯ ಭಕ್ತರೊಬ್ಬರು ಕುಟುಂಬ ಸಮೇತ ಸ್ವಾಮೀಜಿಯ ದರ್ಶನಕ್ಕೆ ಬರ್ತಾ ಇದ್ರು. ಆ ವೇಳೆ ಅವರ ಮಗಳನ್ನೇ ಪ್ರೀತಿಸಿ ಅಪಹರಿಸಿದ್ದಾನೆ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ತಿಂಗಳ ಹಿಂದೆ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೋದ ಯುವತಿ ಕೂಡ ಮರಳಿ ಮನೆಗೆ ಬಂದಿಲ್ಲ. ಇತ್ತ ಸಂಶಯಗೊಂಡ ಮನೆಯವರು ಹುಡುಕಾಡಿ ವಿಚಾರಿಸಿದ್ದಾರೆ. ಯುವತಿಯ ಸಹೋದರ ತನ್ನ ಮೊಬೈಲ್ ಜಾಲಾಡಿದಾಗ ಯುವತಿ ಸ್ವಾಮೀಜಿಯೊಂದಿಗೆ ನಡೆಸಿದ ಸಂಭಾಷಣೆ ಸಿಕ್ಕಿದೆ. ಅರಳಿಕಟ್ಟಿ ಗ್ರಾಮದಲ್ಲಿ ಮಗಳಿಗಾಗಿ ಹುಡುಕಾಡ್ತಾ ಇದ್ದ ಯುವತಿಯ ಪೋಷಕರಿಗೆ ಸೋಮನಟ್ಟಿಯ ಮಠದಲ್ಲಿ ಸ್ವಾಮೀಜಿಯ ಜೊತೆ ಯುವತಿ ಇರೋದನ್ನ ಗ್ರಾಮಸ್ಥರು ತಿಳಿಸಿದ್ದಾರೆ. ಇದನ್ನು ತಿಳಿದ ಗ್ರಾಮಸ್ಥರು ಸೋಮನಟ್ಟಿ ಮಠಕ್ಕೆ ಹೋಗಿ ವಿಚಾರಿಸಿದಾಗ ಸ್ವಾಮೀಜಿ ಯುವತಿಯ ಜೊತೆ ಓಡಿ ಹೋಗಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಗ್ರಾಮಸ್ಥರು ಮೊದಲು ಇದ್ದ ಅರಳಿಕಟ್ಟಿ ಗ್ರಾಮದಲ್ಲಿರುವ ಮಠಕ್ಕೆ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ. ಇತ್ತ ಮಗಳ ಬಾರುವಿಕೆಗಾಗಿ ಪೋಷಕರು ಮನೆಯಲ್ಲಿ ಕಣ್ಣೀರು ಹಾಕ್ತಾ ಕಾವಿ ಸ್ವಾಮಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಈ ಸ್ವಾಮಿ ಮಸ್ತಮರಡಿ ಗ್ರಾಮದಲ್ಲಿದ್ದಾಗ ಶಿವಯೋಗೇಶ್ವರ ಪ್ರಭು ಸ್ವಾಮಿ, ಅರಳಿಕಟ್ಟಿಗೆ ಬಂದಾಗ ಬಾಲಪ್ರಭು ಶಿವಯೋಗೇಶ್ವರ ಮತ್ತು ಸೋಮನಟ್ಟಿಗೆ ಹೋದಾಗ ಮತ್ತೊಂದು ಹೆಸರು. ಹೀಗೆ ಸ್ವಾಮೀಜಿ ಮುಗ್ಧ ಜನರನ್ನ ವಂಚಿಸುತ್ತಿದ್ದಾನೆ ಅನ್ನೋದು ಅರಳಿಕಟ್ಟಿ ಗ್ರಾಮದ ಜನರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಸನು ವಿವಾದಕ್ಕೆ ಅಡಿಯಾಗಿರುವ ಈ ಸ್ವಾಮೀಜಿ ಜೊತೆಗೆ ಯುವತಿ ಫೋನ್ನಲ್ಲಿ ನಡೆಸಿದ ಸಂಭಾಷಣೆಯ ಒಂದು ಬೈಟ್ ಇದೆ, ಕೇಳ್ಕೊಂಡು ಬರೋಣ. ಓಂ ನಮಃ ಶಿವಾಯ. ಹಲೋ ರೀ, ನಾ ಸಾಕ್ ಮಾತಾಡೋದ್ರಿ. ಹೇಳ್ರಿ. ನಾ ಇಲ್ಲೇ ಮರ್ಕಿ ಬಾಯ ಹೋಗ್ಕೊಂಡ್ರಿ. ಯಾಕ ಅಂದ್ರ ಮನಸ್ಸಿಗೆ ಬೇಜಾರಾಗಿತ್ರಿ, ಅದಕ್ಕ ಮನಸ್ಸಿಗೆ ಶಾಂತಿನ ಇಲ್ದಂಗ ಆಗಿತ್ರಿ, ಅದಕ್ಕಾಗಿ ಅಂತ ಇಲ್ಲೇ ಹೋಗ್ಕೊಂಡ್ರಿ. ಮನೆಗ್ ಫೋನ್ ಮಾಡಿ ಹೇಳಿಲ್ಲ. ಹಾ, ನಮ್ಮ ಮಾಮ ಇಲ್ಲಿ ಮನೆಗ್ ಬರ್ಬೇಕ, ನಮ್ಮ ಮಾಮ ಇದಕ್ಕೆ ಹೋಗಿರ್ರಿ, ಅರಳಿಕಟ್ಟಿ ಹೋಗ್ಯಾರಂತ್ರಿ ಎತ್ತ ಹೊಡ್ಕೊಂಡ. ಮತ್ ನಮ್ಮ ಮಾಮ ಫೋನ್ ಹಚ್ಚಿನಿ, ಹಂಗಾರ ಆತು ಅಲ್ಲೇ ಉಳ್ಕೋ ನಾಳೆ ಅಂತ. ಯಾರ ಫೋನ್? ಇದು ಇಲ್ಲೇ ನಮ್ಮ ನಮ್ಮ ಅಕ್ಕನ ಆಗ್ಬೇಕ್ರಿ, ಇವು ನಮ್ಮ ನಮ್ಮ ಅಕ್ಕನ ನೆಗೇನಿರಿ. ಹೌದಾ? ಹಿಂಗಾತ ಗೊತ್ತಾಗಿರ್ ಕಳಿಸಿ ನಾನು. ಮತ್ತ ನಂಗು ಯಾಕೆ ಮನ್ಸಿಗೆ ಶಾಂತಿ ಇಲ್ಲಂಗ ಆಗತ್ರಿ, ಅದಕ್ಕಾಗ ಬರ್ಲಿ. ನಾ ಬರ್ಲಿ ಸಮಾಧಾನ ಮಾಡಕ, ನಾ ಬರ್ಲಿ ಸಮಾಧಾನ ಮಾಡಕ, ನಾ ಬರ್ಲಿ ಸಮಾಧಾನ ಮಾಡಕ. ಯಾರದಾರ ಬಜಕ, ಯಾರದಾರ ಬಜಕ, ಯಾರದಾರ ಬಜಕ. ಹ್ಮ್, ಅಲ್ಲಿ ಹಚ್ಚಲಿ ಬೇಡ. ಅಲ್ಲಿ ಹೋಗ್ಕೋದಾರ ಇಲ್ಲೇ ಹೋಗ್ಕೋಕ ನಡೀತಿತ್ತಲ್ಲ. ಏನ್ ತೊಂದ್ರೆ ಮಾಡ್ತಾರ ಮನೆಯವರು, ತ್ರಾಸ ಮಾಡ್ತಾರ ಅಂತ ಇಷ್ಟ ಇಲ್ಲ. ನಿನ್ ಕಳಿಸ್ಬೇಕು ಅಂತ ನಂದೇನಿಲ್ಲ ಮನಸ್ಸಿನಾಗ. ನನಗೂ ಬಿಟ್ಟರಾಕ ಆಗೋದಿಲ್ಲ. ಇವ್ ನೆನಸ್ತತೆ, ಅದೇನ್ ಸಮಸ್ಯೆ ಇಲ್ಲ. ಅದ್ರಲ್ಲಿ ಮನ್ಯಾಗ ತೊಂದ್ರೆ ಮಾಡ್ತಾರಲ್ಲ, ಅದ್ರ ಸಂಬಂಧ ಹೋಗ್ಲಿ ಅಂತ ಹೇಳ್ತಾರ. ಬನ್ರಿ, ಬರಾನಂತ್ಲೆ ಮೊದಲ್ ಬಾಯಿ ಬರಾನಂತ್ಲೆ ಮನಸ್ಸು ಬ್ಯಾರೇನ ಆತ್ರಿ. ಅದ ಯಾಕೋ ಒಂಥರ ಆಗೈತು, ಹಂಗಾರ ಎತ್ತ ಹೋಗ್ಲಿ ಅಂತ ಕರೀಲಿ ಇಳ್ಕೊಂಡ್ರಿ. ಪ್ಲಾನ್ ಹಂಗ ಬಂದಿದ್ದೇನ? ಏನ್ರಿ ಉಳಿಯ ಪ್ಲಾನಿಂಗ್ ನಾಗ ಬಂದಿದ್ದೆ? ಹಾ, ಉಳಿಯ ಪ್ಲಾನಿಂಗ್ ನಾಗ ಬಂದಿದ್ದೆ. ಹ್ಞೂ, ಇಲ್ಲಿ ಅನುಕೂಲ ಆಗ್ಲಿಕ್ಕೆ ಅಲ್ಲಿ ಹೋಗಿದ್ದೀನಿ.
ಎಸ್ ದೋಕಾಣಿಯಾಗಿರುವ ಯುವತಿಯ ಜೊತೆ ಕಾವಿ ತೊಟ್ಟಿರುವ ಕಪಟಿಯ ಸಂಭಾಷಣೆಯನ್ನ ಕೇಳಿದ್ವಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿರ್ತಾರೆ ಸ್ಥಳೀಯರಾದ ದೀಪಕ್ ಅವರು. ನಮಸ್ಕಾರ ದೀಪಕ್ ಅವರ. ನಮಸ್ತೆ ಮೇಡಮ್. ದೀಪಕ್ ಅವರೇ, ಮಠ ಮಾನ್ಯಗಳಿಗೆ ಇವತ್ತು ಕೂಡ ಸಾಕಷ್ಟು ಗೌರವವನ್ನ ಕೊಡ್ತೀವಿ, ಮಠಾಧಿಪತಿಗಳಿಗೆ ಸ್ವಾಮೀಜಿಗಳಿಗೆ ಗೌರವದಿಂದ ನೋಡ್ತೀವಿ, ಅಂತವರೇ ಮನೆ ಮಗಳನ್ನ ಯಾಮಾರಿಸಿ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ಏನ್ ಹೇಳಬೇಕು? ಮೇಡಮ್, ಮೊದಲನೇ ಹೇಳಬೇಕಂದ್ರೆ ಭಾರತ ದೇಶ ಹಿಂದೂಗಳ ದೇಶ ಅಂತ ಇಡೀ ಎಲ್ಲರೂ ಗೌರವಿಸ್ತಾರೆ. ಅದರೊಳಗೆ ಕರ್ನಾಟಕವನ್ನು ಶರಣರ ನಾಡು ಅಂತ ಹೇಳ್ತೀವಿ. ನಮ್ಮ ನಾಡಿನಲ್ಲಿ ಸ್ವಾಮೀಜಿಗಳಿಗೆ, ದೇವರುಗಳಿಗೆ ಮತ್ತು ಹಿರಿಯರಿಗೆ ಭಾಳ ಗೌರವದಿಂದ ನಂಬಿಕೆಯಿಂದ ನಡ್ಕೊಳ್ತೀವಿ. ಆದರೆ ಇಂಥ ಸ್ವಾಮೀಜಿಗಳು ಇರುವುದರಿಂದ ಇಡೀ ಸ್ವಾಮೀಜಿ ಕಳಂಕ, ಸ್ವಾಮೀಜಿ ಇದಕ್ಕೆ ಕುಳಕ್ಕೆ ಕಳಂಕ ಬರೋಂಗೆ ಕಾಣತೈತಿ. ನಮ್ಮ ನಾವು ಏನು ಮಾತಾಡೋದು ನಮಗೆ ತಿಳಿವಾತಾಗೈತಿ. ಇವ ಮಾಸ್ತ್ ಮಡಿಯಿಂದ ಬಂದ ನಮ್ಮ ಹಳ್ಳಿಕಟ್ಟಿ ಊರೊಳಗೆ ತೋಂಟದಾರಿ ವಿರಕ್ತಿ ಮಠಕ್ಕೆ ಇವನು ಪೀಠಾಧಿಪತಿ ಮಾಡಿದ್ವಿ. ಆಮೇಲೆ ಇವ ಇಲ್ಲೂ ತನ್ನ ಚೇಷ್ಟೆಯನ್ನು ಇವನದು ಸಣ್ಣಂಗೆ ಇಲ್ಲಿ ಶುರುವಾಗಿತ್ತು. ಮಕ್ಕಳುಗಳನ್ನ ಕರ್ಕೊಂಡು ತನ್ನ ಇದರೊಳಗೆ ಅಸಭ್ಯವಾಗಿ ಬೆತ್ತಳೆ ಮಳ್ಕೊಂಡು ಮಕ್ಕಳ ಕಡೆಯಿಂದ ತನ್ನ ಎಲ್ಲ ಸೇವೆಗಳನ್ನು ಅಂಗಾಂಗಗಳನ್ನು ಹೆಚ್ಚಿಸ್ಕೊಳ್ತಿದ್ದ. ಆಮೇಲೆ ಇವನಿಗೆ ಏನು ನಮ್ಮ ಜನರಿಗೆಲ್ಲ ಗೊತ್ತಾಗಾಕತ್ತು, ಇವನು ರಾತ್ರೋರಾತ್ರಿ ಇವನು ಏನಾರೇ ಪಾಠ ಮಾಡಬೇಕು ಅನ್ನುವಂಥ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಾಗ ಅಲ್ಲಿಂದ ರಾತ್ರೋರಾತ್ರಿ ಓಡಿ ಹೋಗಿ ಆ ಸೋಮನಟ್ಟಿಗೆ ಸೇರ್ಕೊಂಡು ಅಲ್ಲಿ ಅಂಬಾದೇವಿ ಮಠ ಅಂತ ಮಾಡಿಕೊಂಡ. ಇಂಥ ಬಾರೇ ಬಾಯತ್ರಿ ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಸ್ವಾಮೀಜಿಗಳು ಒಬ್ಬ ಕಾಯಂ ಮಠದ ಪರಮ ಭಕ್ತೆ ಆಗಿರುವಂಥ ಅಂತಹ ಮಗಳನ್ನ ಇವ ಅಪ್ಪರಿಸ್ಕೊಂಡು ಲೈಂಗಿಕವಾಗಿ ಉಪಯೋಗಿಸ್ಕೊಳ್ತಾನೆ. ನೀವು ನೀವು ತೋರಿಸಿದ್ರಿ ಇಂಥ ವಿಡಿಯೋ ಆಡಿಯೋನ ತೋರಿಸಿದ್ರಿ, ಈ ರೆಕಾರ್ಡಿಂಗ್ ತೋರಿಸಿದ್ರಿ, ಇವು ಹಿಂಗಿಂತ ಮಾತಾಡ್ತಾನೆ, ಇದು ಸಾರ್ವಜನಿಕವಾದಂಥ ಕಳಂಕ ಅಂತ ನಾ ಹೇಳ್ತೀನಿ. ಎಸ್ ದೀಪಕ್ ಅವರೇ, ಒಂದೊಂದು ಊರಲ್ಲಿ ಒಂದೊಂದು ಹೆಸರಲ್ಲಿ ಈತ ಮಠವನ್ನ ಸ್ಥಾಪನೆ ಮಾಡ್ತಾನೆ, ತನ್ನ ಹೆಸರನ್ನೇ ಬದಲಾವಣೆ ಮಾಡ್ಕೊಳ್ತಾನೆ, ಮುಕ್ತ ಜನರ ಜೊತೆ ಆಟ ಆಡ್ತಾನೆ ಅಂದ್ರೆ ಪ್ರಶ್ನೆ ಮಾಡೋರೆ ಯಾರು ಇಲ್ವಾ? ಇಂಥವ್ರನ್ನ ಇನ್ನೂ ಕೂಡ ನಂಬ್ತಾ ಇದೀವಲ್ಲ ನಮ್ಮ ಹಣೆ ಬರಹಕ್ಕೆ ಅಂತ ಹೇಳಿ. ಹೌದು ಮೇಡಮ್, ನಮ್ಮ ಮೊದಲು ನಾವು ಮೂರ್ಖರು. ಯಾಕಂದ್ರೆ ಇನ್ನೊಂದು ಏನಾಗ್ತಾ ಇದೆ ಮೇಡಮ್, ಈ ನಾಡಲ್ಲಿ ಸಾಕಷ್ಟು ಅನ್ನದಾಸೋಹಿಗಳು, ಆ ಶಿಕ್ಷಣ ದಾಸೋಹಿಗಳಂಥ ಸ್ವಾಮೀಜಿಗಳದಾರ ಅಂದ್ ಅವರು ನಡೆದಾಡುವಂಥ ದೇವರುಗಳಂತ ಕರಿತೀವಿ. ಆದ್ರೆ ಇಂಥ ಸ್ವಾಮೀಜಿಗಳನ್ನ ಇವ್ರು ಇದಾರಲ್ಲ, ಇಂಥವ್ರನ್ನೆಲ್ಲ ನಾವು ಪತ್ತೆ ಹಚ್ಚಬೇಕಾಗೈತಿ. ಇದು ಉದಾಹರಣೆಗೆ ಇವತ್ತು ಒಂದು ಹುಡುಗಿನ ಓಡಿಸ್ಕೋದಿಂದ ಇಂಥ ಬೆಳಕಿಗೆ ಬಂದಾರ. ಅಂತಷ್ಟು ಎಷ್ಟೋ ಸ್ವಾಮೀಜಿಗಳು ಈ ನಮ್ಮ ಇದ್ರೊಳಗೆ ಅದಾವ, ನಮ್ಮ ನಾಡಿನೊಳಗದಾರ. ಅಂಥವ್ರನ್ನೆಲ್ಲ ನಾವು ಹಿಡಿದು ಅವ್ರನ್ನೆಲ್ಲ ಸಮಾಜಕ್ಕೆ ತೋರಿಸ್ಬೇಕಾಗೈತಿ. ತಮ್ಮಂಥ ಚಾನಲ್ ಮುಖಾಂತರ ಸಮಾಜವನ್ನ ಜನರನ್ನ ನಾವು ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕಾಗಿತ್ತು ಮೇಡಮ್. ಎಸ್ ದೀಪಕ್ ಅವರ, ಏನು ಯುವತಿ ಕಣ್ಮರೆಯಾಗಿದ್ದಾಳೆ, ಅವರ ಪೋಷಕರಿಗೆ ಈ ವಿಷಯ ತಿಳಿದಾಗ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು? ನೀವೇನಾದ್ರೂ ಆ ಕುಟುಂಬ ಜೊತೆ ಮಾತಾಡಿದ್ರ ಹೇಗೆ ಅಂತ ಹೇಳಿ. ಮೇಡಮ್, ಮಾತಾಡಿದ್ವಿ. ಯಾರೋ ಒಂದು ಒಂದು ಪೋಷಕರು, ಒಂದು ತಂದೆ ತಾಯಿ ಸ್ಥಾನದಲ್ಲಿರುವಂಥ ಒಂದು ನಂಬಿಕೆ ಇಟ್ಟಿರುವಂಥ ಮಠದ ಸ್ವಾಮೀಜಿನ ತನ್ನ ಮಗಳನ್ನ ಹಿಂಗೆ ಮಾಡಿದಾನಂದ್ರೆ ಯಾರಾದರೂ ದಿಗ್ಭ್ರಮೆಯಾಗಿ ಅವ್ರ ತಂದೆ ತಾಯಿ ಹಾಸಿಗೆ ಹಿಡಿಯೋ ಪರಿಸ್ಥಿತಿ ಅಷ್ಟೇ ಬಂದೈತಿ ಮೇಡಮ್. ಈ ಸ್ವಾಮೀಜಿ ಇವರು ಏನು ಇದನ್ನು ಮಾಡತ್ತಾರಲ್ಲ, ಭಾಳ ಕೆಟ್ಟ ಆಗೈತಿ. ಮತ್ತು ಏನಾದರೂ ಈ ಸ್ವಾಮೀಜಿ ಇಂಥದ ಮುಂದುವರಿಸ್ತಂದ್ರೆ ಇಡೀ ಎಲ್ಲರೂ ನಾವು ಗ್ರಾಮಸ್ಥರುಗಳು ಸೇರಿಕೊಂಡು ಅವ್ನಿಗೆ ಏನು ಪಾಠ ಕಲಿಸ್ಬೇಕು ಪಾಠ ಕಲಿಸೇವಿ. ಈಗ ಎಲ್ಲೋ ಅವ ಅದು ಈಗ ಈ ಚಾನಲ್ದಿಂದ ಇಡೀ ಎಲ್ಲ ಒಂದು ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಸಾರ್ವಜನಿಕರು ನೋಡಬೇಕು. ಪ್ರಸಂಗ ಬಿದ್ದರೆ ಎಲ್ಲರೂ ಇಡೀ ಗ್ರಾಮಸ್ಥರು ಸೇರಿಕೊಂಡು ಅವನು ಯಾವ ಮಟ್ಟ ಅದಾನ ಎಲ್ಲಿ ಅದಾನ ಅವನು ಬಿಡುವುದಿಲ್ಲ. ಮತ್ತು ಈಗ ತಕ್ಷಣನ ನಮ್ಮ ಜಿಲ್ಲಾಡಳಿತ ಆಗಿರಬೇಕು, ಆಯುಕ್ತರಾಗಿರ್ಬೋದು, ಪೊಲೀಸ್ ಆಯುಕ್ತರಾಗಿರ್ಬೇಕು, ಎಚ್ಚೆತ್ಕೊಂಡ ಅವನ ಬಂಧಿಸಿ ಇಂಥ 420 ಕಳ್ಳ ಸ್ವಾಮೀಜಿನ ಬಂಧನ ಮಾಡಿ ಹಿಂಡಲ್ಗಾ ಜೈಲಿಗೆ ಕಳಿಸ್ಬೇಕು. ಇನ್ನು ಇಂಥ ಸ್ವಾಮೀಜಿಗೆ ಅಷ್ಟೇ ಅಲ್ಲ, ಇಂಥಷ್ಟು ಸಾಕಷ್ಟು ಸ್ವಾಮೀಜಿಗಳದಾರ, ಅಂಥವ್ರನ್ನೆಲ್ಲ ಪರೀಕ್ಷೆ ಮಾಡಬೇಕು. ಬರೀ ಕಾವಿ ತೊಟ್ಟರೆ ಎಲ್ಲರೂ ಸ್ವಾಮೀಜಿಗಳಾಗುವುದಿಲ್ಲ ಮೇಡಮ್. ಆ ಸ್ವಾಮೀಜಿ ಯಾರದಾರ ನಮ್ಮಲ್ಲಿ ನಾವು ನಂಬ್ಕೊಂಡಿದ್ದೀವಿ ನೋಡ್ಬೇಕು. ಉದಾಹರಣೆಗೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಇರಬೇಕು, ನಡೆದಾಡು ದೇವರು, ನಮ್ಮ ಸಾಕಷ್ಟು ಸ್ವಾಮೀಜಿಗಳದಾರ. ಇವರಲ್ಲಿ ಅಕ್ಷರದಾಸೋ ಇದೆ, ಅನ್ನದಾಸೋ ಇದೆ. ಇಂಥ ಸ್ವಾಮೀಜಿಗಳನ್ನ ನಾವು ನಂಬಿಕೆ ಮಾಡೋಣ, ಪೂಜಿಸೋಣ, ಇಂಥವ್ರ ಮೇಲೆ ಗೌರವ ಮಾಡೋಣ. ಇಂಥದ್ದು ಬಿಟ್ಟು ಸಾಕಷ್ಟು ಕಳ್ಳ ಸ್ವಾಮೀಜಿಗಳು ಬರೀ ಏನು ತಮ್ಮ ಒಂದು ಇಂಥ ಕಾಮ ಚೇಷ್ಟೆ ಸಲುವಾಗಿ ಆಗಿರ್ಬೋದು, ಮತ್ತೇನೋ
ಒಂದು ದುಡ್ಡು ಮಾಡೋರ ಸಲುವಾಗಿ ಆಗಿರಬಹುದು, ಒಂದು ದಂಧೆ ಮಾಡೋರ ಸಲುವಾಗಿ ಆಗಿರಬಹುದು, ಒಂದು ಬಿಸ್ನೆಸ್ ಮಾಡೋ ಸಲುವಾಗಿ ಆಗಿರಬಹುದು, ಎಲ್ಲರೂ ಈಗ ಕಾವಿ ತೊಡಾತಾರೆ ಮೇಡಮ್. ಇದನ್ನ ನಾವು ಯಾವುದೇ ರೀತಿಯಿಂದ ಸಾರ್ವಜನಿಕರಾಗಿರ್ಬೋದು ನಮ್ಮ ಎಲ್ಲರೂ ಇದಕ್ಕೆ ನಾವು ಯಾರು ಮನಿ ಹಾಕಬಾರ್ದು, ಇಂಥ ಸ್ವಾಮೀಜಿಗಳು ಏನೇ ಇದ್ರು ಎಲ್ಲೇ ಇದ್ರು ಬಹಿರಂಗ ಪಡಿಸೋಣ ಅಂತ ಸ್ವಾಮೀಜಿಗಳಿಗೆ ನಾವು ಅವಕಾಶ ಮಾಡಿ ಕೊಡೋದು ಬೇಡ. ಇದು ಇಲ್ಲೇ ಆಗೈತಿ, ಇನ್ನು ಮುಂದೆ ದೊಡ್ಡ ಮಟ್ಟಕ್ಕಾಗಿ ಇಡೀ ನಮ್ಮ ಕರ್ನಾಟಕದ ಹೆಸರು ಕರ್ನಾಟಕದೊಳಗೆ